Greetings and welcome all to the Undiscovered Universe, the Nature and Science. ಇಂದು ಬಡುಗ ವಿಡಿಯೋದಾಗೆ ನನಗೆ ಒಂದು 10 ವಿಡಿಯೋ ಬಂದು 21-30 ಬಂದು ನಂಗೆ ಮೆರಿಡ್ ಲೈಫ್ ಬತ್ತಿ ಐತಿನ ಅದು ಲೈಫ್ ಅದು ಮ್ಯಾರೇಜ್ ಲೈಫ್ ಮ್ಯಾರೇಜ್ ಬತ್ತಿ ಐತಿನ ಮ್ಯಾರೇಜ್ ಲೈಫ್ ಥಿಯೇಟ್ರ್ ಅಂಬುದನ್ನ ಬತ್ತಿ ಐತಿನ ಈಗ ಇಂದು 30 T30 30 ಈಗ ನಂಗೆ ಏನಾಯ್ತು ಅಂದರೆ ನಂಗೆ ನಿರ್ಯ ಅದು ಮ್ಯಾರೇಜ್ ಎಂಬುದು ಬಂದು ಇಟ್ ಈಸ್ ನಾಟ್ ಸಿಂಪಲ್ ಅದಾದು ಒಂದು ಮದುವೆ ಮಾಡಿಟ್ಟ ಇನ್ನಂಗಿನ್ನದೇ ಸಂತೋಷವಾಗಿ ಬಿಡೋಕ್ಕು ಅದು ದಿಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಒಂದು ನಿರೀಯ ಪ್ರಚನೆಗಳು ಏಜ್ ಆಗ್ಬೇಕು ಬರೋಕ್ಕು ಎನಿ ಟೈಮ್ ಇಟ್ಬೇಕು ಅದು ಮತ್ತೆ ಮುಖ್ಯ ಈಗ ನನಗೆ ಏನೋ ನೋಡಲಂದ್ರೆ ಇನ್ನೂ ಸಲ ಟಿಪ್ಸ್ ನಂಗೆ ಬೇರೆ ಲೈಫ್ದಾಗೆ ನಂಗೆ ಎತ್ತ ಸಲ ಟಿಪ್ಸ್ ಯೂಸ್ ಮಾಡಿ ನಂಗೆ ಯು ಕ್ಯಾನ್ ಬಿ ಪೀಸ್ಫುಲ್ ಅದು ಮ್ಯಾರೇಜ್ ಎಂಬುದು ಜಸ್ಟ್ ಬಂದು ನಿಮಗೊಂದು ಒಂದು ಒಂದು ಅದು ಪುರುಳಲ್ಲ ಅದು ಈಸಿಪ್ಲೆ ನಂಗೆ ಬಿಡೋಣ ನಂಗೆ ಮನೆ ಶೋಕೇಸ್ ಮಕ್ಕ ಈಸಿ ಬಿದ್ದು ಬಿಡೋಕ್ಕು ಅದು ಅದ್ರ ಹತ್ತಿರಲ್ಲ ಮ್ಯಾರೇಜ್ ಇಸ್ ಎ ಥಿಂಗ್ ಇದನ್ನು ಬಂದು ನಂಗೆ ಈಸಿ ಅದನ್ನು ಮೇಂಟೈನ್ ಮಾಡಿ ಕಳಿಸಿಕೊಟ್ಟು ಹೋಗ್ಬೋದು ಅಂಬುದು ಸರ ಸಲ ಟಿಪ್ಸ್ ಬಂದು ನಂಗೆ ಅರಬೋದು ನಂಗೆ ಸಲ ಜೋಲಿ ಹೌದು ನಂಗೆ ಅರ್ಧೆಲ್ಲ ಉಳಿತು ಫಸ್ಟ್ ಏನಂದ್ರೆ ನಂಗೆ ಸಲ ಟಿಪ್ಸ್ ನೋಡೋ ಮೊದಲ ಸ್ಟೆಪ್ಪು ಏನಂದ್ರೆ ಮ್ಯಾರೇಜ್ ಬಂದು ಅದು ಎಲ್ಲಾಗೂ ಬಂದು ಎಲ್ಲ ಪರ್ಫೆಕ್ಟ್ ಮೀನ್ಸು ದಾರು ಹೇಗೋದು ಮುಡಿಯ ನಾ ಪರ್ಫೆಕ್ಟು ನೀತ ಪರ್ಫೆಕ್ಟು ನಾ ಮಾಡೋದು ಸರಿ ನೀ ಮಾಡೋದು ಸರಿ ನೀವು ಮುಡಿಯ ನಾವು ಸಮ್ ವೀಕ್ನೆಸ್ ಸಮ್ ಸ್ಟ್ರೆಂತ್ ಆಡದೆ ಸಮ್ ವೀಕ್ನೆಸ್ ಆಡದೆ ಅದನ್ನು ನಂಗೆ ವೀಕ್ನೆಸ್ ಬಂದು ಆಸ ಕಾನ್ಸಂಟ್ರೇಟ್ ಮಾಡೋಕೆ ಕೊಡೋದು ವೀಕ್ನೆಸ್ ಎಲ್ಲ ಕೊಟ್ರ ಅದಾವುದು ಗಂಡ ಕೊಟ್ರ ಹೆಣ್ಣು ಕೊಟ್ರ ಕುಣಿ ಕೊಟ್ಟರೆ ಧಾರ್ಮಿಕರು ಇದು ವೀಕ್ನೆಸ್ ಹತ್ರ ಆ ವೀಕ್ನೆಸ್ ಮೇಲೆ ನಂಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಂಗೆ 100% ಆ ಸ್ಟ್ರೆಂತ್ ಬಂದು ನಂಗೆ ಅಬ್ಸರ್ವ್ ಮಾಡೋದಾಯ್ತು ನಂಗೆ ಬಂದು ಗಂಡಾಂಚಾರ ಉಳ್ಳೆ ಒಂದು ಪವರ್ ಹಟ್ರ ಒಂದು ಜೋಲಿ ಇಟ್ರ ಅದನ್ನು ನಂಗೆ ಅದನ್ನು ಯೂಸ್ ಮಾಡೋದಾಯ್ತು ಅವಾಗ ವೀಕ್ನೆಸ್ಸೇ ಗಣಪತಿ ಕಣಂದ್ರೆ ವೀಕ್ನೆಸ್ ಬಂದು ಗಣಪತಿ ನಂಗೆ ಆಸೆಗೆ ವಾಸನೆ ಮಾಡ್ಕೊಡೋದು ಅದು ಮೇಲೆ ವೀಕ್ನೆಸ್ ಆಡೋದೇ ಇರೋದು ಎಲ್ಲ ಕೊಡೋದೆ ಅದಾವುದು ಇದು ಬಂದು ನೀ ನಾಂಟಿಲ್ಲ ಎವ್ರಿಬಡಿ ಈಸ್ ಹ್ಯಾವಿಂಗ್ ದ ವೀಕ್ನೆಸ್ ಎವ್ರಿಬಡಿ ಈಸ್ ಹ್ಯಾವಿಂಗ್ ದ ಪ್ರಾಬ್ಲಮ್ ಅದಾವುದು ಅದನ್ನ ಪತ್ತಿ ನಂಗೆ ವೀಕ್ನೆಸ್ ಪತ್ತಿ ಎಂದು ನಂಗೆ ಆಡೋದ್ರ ಬಂದು ಇಷ್ಟು ನೆಗ್ಲೆಕ್ಟ್ ಮಾಡ್ಬೋದು ಸ್ಟ್ರೆಂತ್ ಪತ್ತಿ ಮತ್ತು ನಂಗೆ ಮಾತಾಡೋದು ಗಂಡಾಚಾರ ಏನು ಸ್ಟ್ರೆಂತ್ ಆಡದೆ ಎಂಟು ಸಾರಿ ಏನು ಸ್ಟ್ರೆಂತ್ ಆಡದೆ ಆಮೇಲೆ ಮಾತಾಡಿದ್ರೆ ನನಗೆ ಡೆಫಿನೆಟ್ ಅದೊಂದು ಫಸ್ಟ್ ಜೋಲಿ ಹಾಗೇನಂದ್ರೆ ನನಗೆ ಫಸ್ಟ್ ಜೋಲಿ ಏನಂದರೆ ವೀಕ್ನೆಸ್ ಪತ್ತಿ ಮಾತಾಡಬೇಡಿ ಬನ್ನಿ ಇದಾದ್ರೂ ವೀಕ್ನೆಸ್ ಹತ್ರ ಅದಾಗಲಿ ಒಬ್ಬೊಬ್ಬ ಖಂಡಿತ ಪೇರ್ ಕೊಟ್ಟಾಗ ದೇವರು ಕೂಡ ವೀಕ್ನೆಸ್ ಹಟ್ಟಿ ಅಡಾಪ್ ನಂಗೆ ಅರ್ಬೋದು ಬಿಡಿ ನಂಗೆ ವಿ ಡೋಂಟ್ ನೋ ಆಲ್ ದೀಸ್ ಥಿಂಗ್ಸ್ ನಂಗೆ ಆ ಡೀಪ್ ಒಬ್ಬಗನ ಮನುಷ್ಯರು ಎಲ್ಲ ಸಮ್ ವೀಕ್ನೆಸ್ ಸಮ್ ಸ್ಟ್ರೆಂತ್ ಭಯ ಪವರ್ ಹತ್ರ ವೀಕ್ನೆಸ್ ಹತ್ರ ವೀಕ್ನೆಸ್ ಬಗ್ಗೆ ಗಣ ಹಾಕೊಡೋದು ಎರಡಾವುದು ಒಬ್ಬೊಬ್ಬ ಒಂದು ಪಾಸ್ಟ್ ಹತ್ರ ಒಬ್ಬೊಬ್ಬ ಒಂದು ಸ್ಟೋರಿ ಏನು ಪಳೆ ಹತ್ತಿದ್ದೆ ಹೆಂಗ ಮನೆ ಏನು ಅಪ್ಪನಕ್ಕೆಲ್ಲ ಹತ್ತಿದ್ರು ಏನು ಮೊಮ್ಮನಕ್ಕೆಲ್ಲ ಹತ್ತಿದ್ರು ಹೆಂಗೆ ಅಕ್ಕ ತಂಗಿರಲ್ಲ ಹತ್ತಿದ್ರು ಅದೆಲ್ಲ ಮನೆಗೂ ಎಲ್ಲ ಇದ್ದಾರ್ಥ ಎಲ್ಲಾಗೂ ಎವ್ರಿಬಡಿ ಈಸ್ ಹ್ಯಾವಿಂಗ್ ದಟ್ ಪಾಸ್ಟ್ ಸ್ಟೋರಿ ಎಲ್ಲ ಕೊಟ್ರ ಅದನ್ನು ಬಂತು ನಂಗೆ ಒಂದು ದೊಡ್ಡ ವಿಷಯ ಒಂದು ಜೋಲಿ ಆಗಿಂದ ಕೊಡೋದು ಹೆಂಗ ಮನೆ ಹತ್ತಲ್ಲ ಇದ್ದವಕ್ಕ ಹೆಂಗ ಮನೆ ಇತ್ತ ಇದ್ದವಕ್ಕ ಹೆಂಗೆ ಇತ್ತ ಮಾಡಿದವಕ್ಕ ನಾ ಹತ್ತ ಇದ್ದಮ್ಮ ಅದರಿಂದ ಅತ್ತಿಂದು ಆ ಜೋಲಿಗೆ ಬಂದು ನಂಗೆ ಪಾಸ್ಟ್ ಬಂದು ಯು ಇಸ್ ನಾಟ್ ಗೋಯಿಂಗ್ ಟು ದಟ್ ಅದಾವ ನಂಗೆ ತೇವಿರಾಜ್ ನೀ ಎತ್ತಿಯೋ ನಾ ಅಯ್ಯ ಅತ್ತಿದ್ದೇನೆ ನಾ ಅಯ್ಯೋ ದೊಡ್ಡ ಆ ಕೋಡಿ ಸ್ವರ್ಣ ಇದ್ದಾನೆ ನಿನ್ನ ಅಪ್ಪನ ಕೋಡಿ ಸ್ವರ್ಣ ಇದ್ದಾನೆ ಅದೇ ಇಸ್ ನಾಟ್ ರಿಕ್ವೈರ್ಡ್ ನಾವು ನನಗೆ ಈಗ ಎತ್ತ ಇದ್ದ ಹಬ್ಬ ನಂಗೆ ಮುಖ್ಯ ಆನಂದ ನೆವರ್ ಡಿಗ್ ಇನ್ ಟು ದ ಪಾಸ್ಟ್ ಪಾಸ್ಟ್ ಬಂದು ನಂಗೆ ಹೋಗ್ಬೇಡ ಫಾಸ್ಟ್ ಹೋಗಿ ಏನು ನೆಚ್ಚು ಅಂದ್ರೆ ಎಲ್ಲಾಗೊಂದು ಪಾಸ್ಟ್ ಆಡದೆ ಪಾಸ್ಟ್ ಬಂದು ಎಲ್ಲಾದರೂ ಎಲ್ಲಾಗೊಂದೊಂದು ಜೋಲಿ ಆಡದೆ ಅದನ್ನ ಏನಿದ್ರೆ ಅದೆಲ್ಲ ಇಟ್ ಇಸ್ ನಾಟ್ ಗುಡ್ ನಂಗೆ ಈಗ ಟೈಮ್ ಪತ್ತಿಗಳ ಬರ್ತಿರ್ತೋ ಅದು ಹತ್ತ ಐದು ಅಟ್ಟ ಅಂದ್ರೆ ತೇವಿಲ್ಲ ಜೋಲಿ ಅದು ಬಂದು ಮನೆಯೋಗೆ ಪ್ರಚನೆ ಕ್ಲಪ್ಪಿರ ಎಂಬುದು ಒಂದು ಜೋಲಿ ಮೂರಾವುದು ಮ್ಯಾರೇಜ್ ಎಂಬುದರಿಯೇ ಇಟ್ಸ್ ಇಟ್ ಪಿಸಿಂಗ್ ಲಾಸ್ಟ್ ಚಾಲೆಂಜಸ್ ಇರೋದಂಥವೆ ಹೌದು ಏನಂದರೆ ನಂಗೆ ಮದುವೆ ಮಾಡಿಬಿಟ್ಟೆ ನಂಗಿನ್ನು ಒಂದು ಪ್ರಚನೆ ಇಲ್ಲ ಮದುವೆ ಮಾಡಿದ ನಿರೀಯ ಚಾಲೆಂಜಸ್ ಇರೋದೆ ಅದಾವುದು ಗಂಡ ಹೆಂಡ್ರು ಇವಕ್ಕೆ ಕರೆಕ್ಟಾಗಿ ಒಪ್ಪೋದು ಅವನು ಪುರಿಂಜೋದು ಇವನು ಪುರಿಂಜೋದು ಅವ್ರ ಮನೆ ಕೊಡೆ ಪುರಿಂಜೋದು ಅವಾಗ ಸುತ್ತು ಸಂಭಾರಿಸೋದು ಹಣ ಸಂಭಾರಿಸೋದು ಕುಣಿ ಹುಡ್ಸೋದು ಇದೆಲ್ಲ ಅದು ಏನೋ ಒಂದು ಮಿಸ್ ಆಗಾಕು ನಂಗೆ ನಂಗೆ ಎಲ್ಲ ಜೋಲಿ ಪರ್ಫೆಕ್ಟ್ ನಂಗೆ ಸಿಕ್ಕಿರ ಅಂತ ಹೇಳೋದು ಮುಡಿಯ ನಾನು ಸಮಟೈಮ್ಸ್ ಸಮ್ ಯು ವಿಲ್ ಲೂಸ್ ಸಮಥಿಂಗ್ ನನಗೊಂದು ಜೋಲಿ ತಪ್ಪಿಟ್ರ ಅದನ್ನೋಗೆ ನಂಗೆ ಕುಣಿವಿ ಮಲಪ್ಪೋದು ಕುಣಿವಿ ಒಳ್ಳೆಯ ಪೊಷನ್ಗೆ ಎತ್ತಿ ಹೋಗೋದು ಅದಕ್ಕೆ ಈಸಿಗೆ ಜೋಲಿ ಇಡದೆ ಅದನ್ನೋಗೆ ನಂಗೆ ಎಲ್ಲ ಜೋಲಿ ಪರ್ಫೆಕ್ಟಾಗಿ ನಂಗೆ ಮಾಡಿಟ್ಟನೆ ಅಂತ ಹೇಗೋದು ಮುಡಿಯ ಅದು ಇಸ್ ಸಮಥಿಂಗ್ ನಂಗೆ ಏನು ನೋಡೋದಿಲ್ಲ ಅದಾವುದು ಚಾಲೆಂಜಸ್ ಬಂದು ಗಂಡ ಅಲ್ಲಿ ಸರಿ ಎಂಡಾಲಿ ಸರಿ ಅವಾಗ ತೇವಪಡೋ ಜಾಮದಾಗೆ ನಂಗೆ ಅವಾಗ ಎತ್ತ ಗಂಡಗೆ ಎತ್ತಿದ್ದ ಗಂಡಗೊಂದು ತೇವಪಡೋನೆ ಗಂಡ ಎತ್ತಿದ್ದ ಮನೆ ಗಂಡ ಮನೆಗೆ ಒಂದು ಪರಿಚಯ ಬಂದುಬಿಟ್ಟ ಇಲ್ಲಿ ಹೆಂಡ್ರು ಮನೆ ಒಂದು ಪರಿಚಯ ಬಂದುಬಿಟ್ಟ ಆ ಟೈಮ್ನಾಗೆ ಆ ಹೆಂಡ್ರ ನಂಗೆ ಎತ್ತೆ ಡೀಲ್ ಮಾಡೋಣ ಅಂಬತ್ತ ಮುಖ್ಯ ಅದಾವುದು ನಂಗೆ ಎತ್ತೆ ಸ್ಟಪ್ಪನ ಹತ್ತು ತೂಕ ಇದ್ದಲ್ಲಿ ಕೂಡ ಈಗ ಗಂಡ ಮನೆಯೊಂದರಲ್ಲಿ ಒಂದು ಜೋಡಿ ಜೋಡಿ ಒಳ್ಳೆ ಜೋಡಿ ಬಂದುಬಿಟ್ಟ ಆಗ ಬಂದು ನಂಗೆ ಎತ್ತೆ ಅದನ್ನು ಡೀಲ್ ಮಾಡೋಣ ಅವಾಗ ಎತ್ತೆ ಸಪೋರ್ಟ್ ಮಾಡೋಣ ಅಂಬತ್ತ ಮುಖ್ಯತೆ ಇರುತ್ತೋ
இது எனக்கு லைஃப் தான் குமுந்துட்டு எல்லாருக்கும் குமுந்துடா, அதோ கண்ட குமுந்துடா என்று குமுந்துடா என்று முடியும் சொல்லி முடிட்டா. நான் அது என்று நீங்க முடியல, எனக்கு என்ன இல்லை அது சரியில்லை, அதுவும் கண்ட முடியும் சொல்லி முடியும், அது மக்கள் எதுவும் சொல்லி முடியலையோ அதுன்னு நினைக்க. அதோ என்னத்துல டைம் நீ டைம் ஆஃப் நீட் அதோ என்னங்க அவங்க எத்தனை தான் பற்ற முக்கியம் அது வந்து இதுக்கப்புறம் முக்கியவாக சொல்லி. அதாவது எனக்கு வந்து பொண்ணு கண்டாலும் சரி ரெண்டாலும் சரி குடும்பாலும் சரி அவங்க உங்களுக்கு தேவைப்படவுனே அவங்க சொல் நாங்கள் எத்தே பிஹேவ் பண்ணா எத்தே அவ கொண்ட நாங்கள் முதல் இருந்ததுக்கும் இவங்க எத்தே சேஞ்ச் ஆனால் இங்கே நார்மலாக இதுதான், நார்மலாக வந்து பிரச்சனை இல்லை அவங்க உங்களுக்கு தரேன் கொஞ்சம் தேவைப்படும் கஷ்டப்பட்டு கஷ்டமாக சொல்லி அவள் போச்சாங்க நம்மகிட்டா இது வந்து அப்புறம் கஷ்டப்பட்டேன் ஆ டைம்துக்கு நாங்கள் எத்தே பிஹேவ் பண்ணால் வந்து இது அப்போ லைஃப் தான் கொஞ்சம் டர்னிங் பாயிண்ட் எடுத்து அதில் வந்து நாங்கள் முக்கிய யோசனை அதை பற்றி லைஃப் வந்து சேலஞ்சு நிறைய ஏகப்பட்ட சேலஞ்சஸ் இருந்தது அதெல்லாம் வந்து தாண்டி வைப்பதும் பார்த்தேன். அது வந்து சக்ஸஸ் என்பது வந்து ஒவ்வொன்றும் ஒவ்வொரு லெவல் தடது அப்போ எல்லா மது மனிதர்களெல்லாம் ஒரே அளவு சக்ஸஸ் ஆகிதான் தேவது முடியாது. ஒவ்வொரு வந்தோ வச்சுட்டு கம்மி சக்ஸஸ் ஆகிதுன்னா ரொம்ப சக்ஸஸ்ஃபுல்லாக லைஃப்பில் லீட் பண்ணால் இதோ கலக்கை பொறுத்தோ அவங்க வசதியை பொறுத்தோ அவங்க சொல்லி பொறுத்து ஆடுதே இது என்னங்க அது இட்ஸ் நாட் கம்பேர். அது அவக்கு அத்தை இருந்தார் இவக்கு இருந்தார் அவக்கு மனித சோசியத்தை தேவை நாங்கள் மனித சோசியத்தை இல்லை அவக்கு அவக்கு என்ற தேவை இவக்கு என்று அதை கம்பேர் பண்ணக்கூடாது. அதாவது கம்பேரிசன் என்பது தேவையில்லான்னு சொல்லி நாங்கள் எத்தனை லீவ் பண்ணவோ இட் இஸ் எ வேரியேஷன் ஆஃப் சக்ஸஸ் லெவல் ஆடுதே. நாங்கள் ஒவ்வொன்றும் வந்து லெவல் தொகை அவக்க இருந்தார் எல்லாத்தையும் சக்ஸஸ்ஸாக உள்ள மெரிட் லைஃப் இருந்தாலும் தடவை எதுவும் முடியாது எல்லாம் இல்லேருந்தே எதுவும் முடியாது. இது டைவர்ஸ் ஆகி போட்டால் கூட அவங்க கொஞ்சம் சீர்த்தாரா அது மாதிரி எனக்கு எல்லா லெவல் தொகை இடதே அதை நாங்கள் அதை கம்பேர் பண்ணக்கூடும் கம்பேர் பண்ணி மாத்தாடக்கூடும் அதாவது கம்பேர் பண்ணக்கூடும் மனசை கம்பேர் பண்ணி அதுவும் நீங்கள் அறியும் நான் கண்ட என்று கூடவோ என்று கண்டு கூடவோ அவக்கத்தை ஆ மஞ்சத்தை ஈ மஞ்சத்தை ஈ என்று இத்தை ஈ மம்மி இத்தை ஈ சொசைத்தேன்னு கம்பேர் பண்ணக்கூடும். நாங்கள் மனைய நாங்கள் தேவரை தந்தனியோ அதனை மட்டும் நாங்கள் நோடி போதும். அதாவது இன்னும் அடுத்த பாயிண்ட் என்னதுல இது வந்து வார் டிக்ளேர் மாடிதுங்க தான் மதுவே மாட்டுன்னே நாங்கள் பல பிரச்சனைகள் வந்து விட்டுறேன் பிரச்சனைகள் வந்து பல தொல்லைகள் வந்து விட்டுறேன். அதாவது மது மாடங்கள்ட்ட அதே வந்து ரெஸ்கூவில் என்ன சரி கண்டு வாழ்ச்சி இன்னும் உள்ளிப்பட்டோம் இன்னும் கொண்டு வரைக்கும் பிரச்சனையே இல்லை அவங்க நான் ஓப்பித்தாரா ஏதோ மாடியிற கவனிச்சிரா அது அவங்க சொல்லி அவங்க ஜாலி தாரா மதுவும் மாடிது முடியே ரெண்டு பொண்ணுக்கும் பிரச்சனை விட்றா கண்டு பொண்ணுக்கும் தேவையில்லாத பிரச்சனை விட்றா இதெல்லாம் நாங்கள் எத்தனை சால்வ் பண்ணுவதில் நாங்கள் லவ் அன்பு ஒன்று பேஷியன்ஸ் ஒன்று அரவணைப்பு அது நோக்கத்தருங்க இதெல்லாம் சால்வ் பண்ணுவோம். இதெல்லாம் நாங்கள் தாரும் அப்பேற்பட்ட கொம்புன்னு கூட நாங்கள் வந்து பிரச்சனை இல்லை எனக்கு வந்து தாரும் பிரச்சனை இல்லை நிற்க முடியலாம் நிறைய பிரச்சனைகள் வந்து மது மாடி வந்தே விட்றான் அந்த காலம் பிரச்சனை வந்துடா கண்ணுங்க அவங்க பக்கத்து மனிதர் பிரச்சனை வந்துடா அக்கட அறுதாக்கம் தெரிஞ்சு வந்துடா கிழிச்சிக்கு உட்காந்து கழிச்சு பிரச்சனை வந்தா பல பிரச்சனைகள் பண்ணுறா அதெல்லாம் தாண்டி எம்முக்கிற மைண்டை வந்து சிலர் வந்து மணிக்கு மைக்கி விட்டார் அத்தை மாதிரி சொல்லிட்டு அதாவது கண்ணு போகிற பாட விட்டுறா அதெல்லாம் நாங்கள் யோசனை படி ஆப்பர்ச்சுனெல்லாம் தாண்டி வைப்போம். அது வந்து நாங்கள் டிக்ளரிங் வா இது வந்து வார்மாக இது நாங்கள் ஆசை எனிமீஸ் வந்து நாங்கள் முதல் மாடித்தோடனே வந்து விட்டுறது ஆட்டோம் எனிமீஸ் இல்லை நாங்கள் என்னதில் நாங்கள் பழக்க வழக்கங்கள் நாங்கள் இப்படி பழக்க அவக்கிற வைக்கோதோ அவக்க பழக்கம் நாங்கள் வைக்கோதோ நாங்கள் பழக்கம் அவக்க அவக்க அது அடாப்ட் ஆகும் அதாவது நாங்கள் தெரிஞ்சுனா அதை அவங்க நாங்கள் பண்ணி கேட்டு அவங்க பண்ணி இருந்தாங்க இன்னும் அடாப்ட் ஆகுதோ அது கண்டு பண்ணி தாங்க கண்டு அடாப்ட் ஆகுதோ அது வந்து ஜோலி பண்ணுறேன். மேரேஜ் என்பது வந்து இது நாங்கள் ஈஷிப்டா பீஷிப்டாதில் மேரேஜ் ஹார்ட் ஒர்க்கும் மேரேஜ் என்பது இட் இஸ் அளவுக்கே நாங்கள் எல்லா ஃபியூச்சர் அப்புறம் கஷ்டமாக சொல்லிட்டு மேரீட் லைஃப் ஒப்புத்தா அப்புறம் கஷ்டமாக சொல்லி உண்மை என்னதில் மது மழிப்பிட்டா நாங்கள் அதே சந்தோஷம் இதுனதில் அது நல்லது இல்லை நல்லது கஷ்டம் நாங்கள் வந்து வந்து இது வந்து கார்மாக காரை ஜிப்னா காரை ஜிப்பில் காரும் அது மைண்ட் நடதோ செலவு மாடதோ மாடதோ இதாகோதோ அத்தமாக்கத்தான் லைஃபும் ஒந்தொந்து கண்டாலையும் சரி எண்டாலும் சரி அவக்க 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 நாங்கள் வந்து முறையோ வந்து அவங்க கொஞ்சம் சர்வீசிங் மாட்டுதுங்க காரை சர்வீசிங் மாட்டுதுங்க நாங்கள் வந்து அன்பு பண்ணுறதோ வந்து அரவணைக்கும் பண்ணுறதோ வந்து அவக்க ஏதும் கேட்பதோ அவக்கிற ஜொலி கேட்பதோ அவக்க இறமை கொஞ்சம் வரப்போதோ நிறைய ஜோலி வந்து நாங்கள் கண்டிப்போம் கண்டெடுத்த முடது முடியாது. அதாவது பெர்ஃபெக்ட் மேரேஜ்ன்ட்டு வந்து கிடையாது பெர்ஃபெக்ட் மேரேஜ் என்பதே இது டிக்ளேரிங் வார்த்தை இது டிக்ளேரிங் வாரந்தில் நாங்கள் மது மாடி தண்ணி இன்னும் அசைப்பட்டு நாங்கள் ஜோதியை முடிச்சுட்டா கல்யாணம் பண்ணிட்டேன் வேலையெல்லாம் முடிச்சு ஜெயிக்க முடியாது கல்யாணம் பண்ணதுக்கு அப்புறம் தான் நிறைய பிரச்சனை பண்ணுற ஆ பிரச்சனை எல்லாம் நாங்கள் சால்வ் பண்ணது ரெடி ஆகி போதும் யூ ஷுட் பி ரெடி நாங்கள் வந்து சோல்ஜியர் மார்க் தாங்க போதும். அடுத்தோம் அதாவது தேவரும் வந்து ஒப்பப்போ நினைக்க தார இடத்தராந்து கரெக்டாக பர்ஃபெக்டாக மேனுஃபேக்சர் பண்ணி தப்பதில்லை தேவர் எத்தனை பண்ணதில் தேவன் தப்பது முடியாது ஏன்னா நினைக்க இப்போ நீ இத்த ஆசைப்பட்ற இத்த மாதிரி அதே மாதிரி மாடி தப்பு தேவர் முடியாது இந்த ரா மெட்டீரியல்த்தை தன்னா தண்ணும் கண்டு தண்ணும் அசத்தா இன்னும் கண்டும் அவக்கரை நீ ஷேப் மாடி
ಇದು ಮಾಡಿ ತಿನ್ಬೇಕು. ಅದು ತನ್ನ ಹೇಳ್ತಾರೆ, ಅದು ತನ್ನ ಈ ಮುಂದೆ ಮಾಡೋದು ಹೊರತು ದೇವರೇ ಎಲ್ಲ ಪರ್ಫೆಕ್ಟಾಗಿ ನಿನಗೆ ತಗ್ದಾಗೆ ಮಾಡಿ ತಪ್ಪದಿಲ್ಲ ಈ ವಿಲಾಟ್ಗೆ. ಏಕೆಂದರೆ ದೇವರದ್ದು ರಾ ಮೆಟೀರಿಯಲ್ ತನ್ನ ಒಂದು ಹೆಣ್ಣ ತನ್ನ. ಆ ಹೆಣ್ಣ ನಿಂಗೆ ಮನೆಗೆ ಮಗ್ ತಿರ್ಕೋದು, ನಿನ್ನ ಮಗ್ ತಿರ್ಕೋದು, ಅವನ ಅವಕ ಮನೆಗೆ ಮಗ್ ತಿರ್ಕೋದು, ಅವಕ ಮನೆಗೆ ಮಗ್ ಮಾಡೋದು, ಅವಕ ಒಳಪಡಬೋದು, ನಿನ್ನ ಕ್ಯಾರೆಕ್ಟರ್ ತಗೊಂಡಾಗ ಅವಕ್ಕೆ ಇಬ್ಬೋದು, ಅವಕ್ಕ ಬರ್ತಾ ಭಾಷೆಗೆ ತಗೊಂಡಾಗ ನೀ ಇಬ್ಬೋದು, ಇದೆಲ್ಲ ನೀ ಥರ ಮಾಡೋದು ಹೊರತು ಇದನ್ನು ನಂಗೆ ನಂಗೆ ಮದುವೆ ಮಾಡಿಬಿಟ್ಟ ನನಗೆ ದೇವ್ರು ಕಟ್ಟಾದ ಎಲ್ಲ ಪುರ್ತು ಪುರ್ತು ಏನೋ ಪುರ್ತು ಅಟ್ಲಿಯೋ ನೀ ನೆನಜಿದಂಗೆ ನೀವು ತಪ್ಪದಿದೆ. ತಪ್ಪದ ದೇವಸ್ಥಾನ ಇಲ್ಲೇ ದೇವ್ರೇನು ಮಾಡಿದೆ ಅವ್ರು ಸರಿ ನಿನಗೊಂದು ಮ್ಯಾಚಿಂಗ ಫಸ್ಟ್ ಎಲ್ಲ ಮ್ಯಾಚ್ ಆರ ಅದ್ರ ಬಿತ್ತ ತನ್ನ ಅಲ್ಲ ಎಲ್ಲ ಮ್ಯಾಚ್ ಆಗ ಒಂದು ಮ್ಯಾಚ್ ಆಗೋದು ಅಲ್ಲ ಸಮಥಿಂಗ್ ಮ್ಯಾಚ್ ಆರ ಅದತ್ತೆ ಅದನ್ನ ಅದರಿಂದ ನಂಗೆ ತಾ ವಸನೆ ಮಾಡಿ ಎತ್ತ ಮಾಡೋದು ಏನು ಮಾಡೋದು ಅಂದರೆ ನಂಗೆ ಮಾಡಿ ನಿನಗೆ ತಗೊಂಡಂಗೆ ಅದು ಬೊಮ್ಮೆ ಮಕ್ಕೆ ಬೊಮ್ಮೆ ಬಂದು ಅದೇ ಸಿರಿಕ್ಕಿ ಅದನ್ನು ನಾರ್ಮಲ್ ಸಿರಿಕ್ಕಿ ತನ ಅದನ್ನು ನಂಗೆ ಫುಲ್ಲಾಗಿ ಸೇರ್ಕೋದು ನಂಗೆ ಕೈ ಎತ್ತಾಡೋದು ನಂಗೆ ಅದನ್ನು ಕರೆಕ್ಟ್ ಮಾಡಿ ಗಂಡ ಅಲ್ಲಿ ಸರಿ ಗಂಡ ಅಲ್ಲಿ ಸರಿ ಉತ್ತಮ ಗಂಡ ಬೇಕು ಉತ್ತಮ ಗಂಡ ಬೇಕು ನಂಗೆ ತ ಮಾಡೋದು ನಂಗೆ ಅದನ್ನು ಕರೆಕ್ಟ್ ಮಾಡೋದು ನಂಗೆ ಕರೆಕ್ಟಾಗಿ ಸಿರಿಕ್ಕಿ ಎತ್ತಿನ ಬಂದು ಎಲ್ಲ ಎತ್ತಿಬಂದು ಅದೇ ವಯಸ್ಸಾಗ ಒಂದು ಜುಡಿಯಾ ಅರ್ದು ಒಂದು ದಿನ ಮಾಡಿ ಪರ್ಫೆಕ್ಟ್ ಸೆಲೆ ಮಾಡೋದು ಬಂದು ಅದು ನಂಗೆ ನಂಗೆ ಕೈ ಎತ್ತ ನಡೆದೆ ಅದನ್ನು ಬಂದು ನಂಗೆ ನೋಡೋದು. ಇನ್ನೊಂದು ಮ್ಯಾರೇಜ್ ಎಂಬುದ್ರ ಮೊದಲೇ ಯೂಸ್ ರಿಸ್ಕ್ ತ ಅದು ನಂಗೆ ಮದುವೆ ಮಾಡೋದು ಅಂದರೆ ಒಂದು ರಿಸ್ಕು. ಯಾಕಂದರೆ ನಂಗೆ ಈ ಜಾಮಿಗೆ ಏನೇ ಬೇಕಲ್ಲಿ ನಡೆಯೋಕ್ಕು ಹಿಂದು ಜನ ಹತ್ರ ಹಿಂದೂ ಜನ ಮಾತ್ರ ನಾಯಿಗೆ ಹತ್ರ ಅಂದರೆ ನಾಯಿಗೆ ಹೇಗೋದು ಮುಡಿಯ ನಾಯಿಗೆ ಫಲ ಪ್ರಚನೆಗಳು ಡಿಫ್ರೆಂಟ್ ವಿಧದ ಬರಾಕೋ ಇಲ್ಲ ಪ್ರಚನೆ ಇಲ್ಲದ ಹೋಗಾಕೋ ಇದು ಪ್ರಚನೆ ದಾರಂದ ಬಂದಾರ ಎತ್ತ ಬಂದಾರ ಅಂತ ದಾರು ಮುಡಿಯ ಬಂದಾರ ಪಾಡು ಬಂದಾರ ಇದೊಂದು ನಂಗೊಂದು ರಿಸ್ಕ್ ಕೈಗೆತ್ತಿದೆ ಅಂತ ಮ್ಯಾರೇಜ್ ಮದುವೆ ಮಾಡಿಬಿಟ್ಟ ಅಂದರೆ ನಂಗೊಂದು ರಿಸ್ಕ ಕೈಯೋತಿದೆ ಅಂತ ಒಂದು ರಿಸ್ ಹೈ ರಿಸ್ಕ್ ಇದು ರಿಸ್ಕ್ ಎತ್ತಿ ಅದನ್ನು ನಂಗೆ ಎತ್ತೆ ಮಾಡೋದು ಒಂದನ್ನು ಎತ್ತೆ ಮಾಡಿ ನಂಗೆ ದಾಂಡಿ ಒಪ್ಪೋದು ಇದನ್ನು ನಾಯಿಗೆ ಒಂದು ಒಂದು ನಂಗೆ ಒಂದು ನಡೆದು ನೆನೆಸಿದ ನಾನು ನಡಾಯ್ದಿಟ್ರ ನೆನೆಸಿದ ನಡೆದು ಬಿಟ್ರ ನೆನೆಸಿದ ಮಾಕ್ ಮನೆ ಬೇರೆ ಮಾಕ್ ನಡೆದು ಬಿಟ್ರ ಏನೇ ನಡೆದಿಲ್ಲ ಅದನ್ನೆಲ್ಲ ನಂಗೆ ಚಾಲೆಂಜ್ ಎಲ್ಲ ಮಾಡಿ ಅದನ್ನೆಲ್ಲ ನಂಗೆ ಐಡಿಯಾ ಮಾಡಿ ಸೆಟ್ ಮಾಡಿ ಅಲ್ಲಿಗೆ ಒಪ್ಪೋದು ಬತ್ತಾ ಮುಖ್ಯವಾದ ಜೋಡಿ. ಅದರಿಂದ ಎರಡು ಕಮಿಟ್ಮೆಂಟ್ ಅದಾದ್ರು ಮ್ಯಾರೇಜ್ ಎಂಬುದು ಬಂದು ಜಸ್ಟ್ ಒಂದು ಇದೆಲ್ಲ ನಂಗೆ ಏನಂದರೆ ಒಂದು ಅಗ್ರಿಮೆಂಟ್ ಅಲ್ಲ ಚೆನ್ನಿದ್ದೆ ಅದು ಫಾರಿನ್ ತೊಗೆಲ್ಲ ತುಂಬ ಕಟ್ರ ಅಗ್ರಿಮೆಂಟ್ ಇಲ್ಲ ಜೋಸ್ಕರ್ ನೀನು ಮ್ಯಾರೇಜ್ ಆದರೆ ಅಸ್ತ ನೀನು ಕಂಡ ನೀನು ಹೆಣ್ರು ಅಸತ್ತ ನಿನಗೆ ಬೇರೊಂದು ಅದ್ರ ಮೇಲೆ ಒಂದಿಲ್ಲ ಅತ್ತೆ ಅದೊಂದು ಕಮಿಟ್ಮೆಂಟ್ ಅದೊಂದು ಅಗ್ರಾಜ ಇದು. ಇದು ಬಂದು ಏನಂದರೆ ಮ್ಯಾರೇಜ್ ಎಂಬುದು ಬಂದು ಇಟ್ ಈಸ್ ಕಮಿಟ್ಮೆಂಟ್ ನಂಗೆ ಬಂದು ಇಟ್ ಈಸ್ ಪರ್ಮನೆಂಟ್ ಸೊ ಇದು ಇದನ್ನು ಬಂದು ಏನು ಬಂದರೆ ನಂಗೆ ಕಮಿಟ್ಮೆಂಟ್ ಬೇಕು ಒಂದೊಂದು ಜೋಡಿಗೂ ಪರ್ಫೆಕ್ಟಾಗಿ ಮಾಡೋದು. ಇದು ನಂಗೆ ಜೋಡಿ ಇದು ನಂಗೆ ಎಡೆ ಅವಕ್ಕೆ ಅವ ಕಂಡಾಲೆ ಎಂಡ್ರಾಲಿ ಸರಿ ಮತ್ತವಕ್ಕೆ ಬಂದು ಅವಕ್ಕೆ ಬಂದು ನಂಗೆ ಕೇರ್ ಎತ್ತದಗೋ ಒಬ್ಬ ಇದ್ದನೇ ಎಂಬ ಒಂದು ನಂಬಿಕೆಯ ಬಂದು ಅವಕ್ಕೆ ಅದು ಎತ್ತಿಬಿಡ್ಬೋದು ಅದತ್ತಾಗಿ ಜೋ ಅದತ್ತ ಮುಖ್ಯವಾದ ಜೋಡಿ ಆ ನಂಬಿಕೆ ಎತ್ತಿನ್ಬಿಡ್ಬೋದು ಅಂದರೆ ನಂಗೆ ನೆರಿಗೆ ಇದ್ದಾಗ ನೆರಿಗೆ ಜೋಡಿ ಮಾಡೋದು ಬಿದ್ದರ ಇದು ಬಂದು ಡಿಪೆಂಡೆಂಟ್ ಈಗ ನಾಲ್ಕು ಜನ ಇದ್ರೆ ಅದು ಇಲ್ಲ ಸಾವನ್ನ ಕೆಟ್ಟವೋ ನಂಗೆ ಕಂಡ ಎಂಟ್ರು ಅಂತ ಇಬ್ಬೋದು ಕಡೆಯಿಸಿ ಕಂಡ ಎಂಟ್ರ ದೇವ್ರ ಸಾರ ಕೇಗೋನ ಕೆಟ್ಟೋದು ನಂಗೆ ರೆಸ್ಪಾನ್ಸಿಬಿಲಿಟಿ ತ ಮೊದಲೊಂದು ಸರಿ ದರಾಳಿ ಸರಿ ದರಾಳಿ ಒಬ್ಬ ದರಾಳಿ ಬಿಡಿಕೆ ಎರಡ ಒಟ್ಟು ಸಾವಿರ ಒಟ್ಟು ಒಟ್ಟು ಒಪ್ಪೋದಿಲ್ಲ ದರಾಳಿ ಒಬ್ಬ ಮೊದಲ ಅವ್ರ ಕೇಟು ಹಿಂದಾಡೋ ಕರ್ಕೊಳ ಒಪ್ಪೋದು ಅದೊಂದು ಜೋಲಿ. ಇದೆಲ್ಲ ನೋಡಲೇ ನಂಗೆ ಈಸಿಗೆ ಈಸಿಗೆ ಏನೋ ನೋಡಿದೆ ಅಂದರೆ ಮ್ಯಾರೇಜ್ ಎಂಬುದು ಬಂದು ಇಟ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್ ಇದನ್ನು ನಿರೀಯ ಕಾಂಪ್ಲಿಕೇಶನ್ಸ್ ಇರದೆ ನಿರೀಯ ವಿಷಯ ಇಡದೆ ಲೈಫ್ ಟ್ರೈನ್ ಮಾಕ್ ಓಡಿನೇ ತಿಬ್ಬೋದು ಓಡಿಂಡ್ ಹೋಗಿ ಸಕ್ಸಸ್ ಆಗಿಬಿಟ್ಟು ಸಕ್ಸಸ್ ಆಗ್ಬೋದು ಅಂದರೆ ನಂಗೆ ಸಿಲ ಟಿಪ್ಸಾ ನಿಂದು ಹೇಗೆ ಹೇಳ್ದೆ ಇದನ್ನು ವಿಡಿಯೋದಾಗೆ ಒಳ್ಳೆ ಟಿಪ್ಸು ಎಲ್ಲ ನೋಡಿವೆ ಇದು ಫಸ್ಟ್ ಕ್ಲಾಸು ಇದನ್ನು ನಂಗೆ ಬಡುಗು ಸಂಬಂಧ ಎಲ್ಲ ಫಾರ್ವರ್ಡ್ ಮಾಡಿವೆ ಎಲ್ಲ ಫಾರ್ವರ್ಡ್ ಮಾಡಿ ಎಲ್ಲ ನೋಡಲಿ ಎಲ್ಲ ಒಳ್ಳಂಗಿರಲಿ ನಂಗೆ ರಿಮೈನ್ ಮಾಡೋದು ಏನಂದರೆ ಹ್ಯಾಪಿ ಲಿವಿಂಗ್ ಬಡುಗರ ಅಟ್ಟಿ ಫ್ಯೂಚರ್ ಬಡುಗ ಅಟ್ಟಿ ಇತ್ತಾಡೋದು ಇತ್ತಾಡೋದು ನನಗೊಂದು ಕಾಲ್ಕುಲೇಷನ್ ನಂಗುಡಿಯ ಒಂದು ಸ್ಟಾರ್ಟಪ್ಪು ಇದನ್ನೋಗಿ ನಂಗೆ ಈಗ 30 T30 ವಿಡಿಯೋ ತಿಪ್ಪ ಇದರಿಂದ ಅಡ್ತ ಇದು 10 ವಿಡಿಯೋಸ್ ಬಂದು ಇದು ಬಂದು ಮ್ಯಾರೇಜ್ ಲೈಫ್ ಮತ್ತೆ ಇದೆ ಅದು ಅಡ್ತು ನಂಗೆ ಇನ್ನು ಮೋಟಿವೇಶನಲ್ ಸ್ಪಿರಿಚುವಲ್ ಅಂತ ಒಂದೊಂದು 10 ವಿಡಿಯೋಸು ಡಿಫ್ರೆಂಟ್ ಡಿಫ್ರೆಂಟ್ ಇದನ್ನಾಗ ಎತ್ತಿ 100 ವಿಡಿಯೋ ಕೊಟ್ಟೆ ದಿನ. ಸೊ ಇದನ್ನೆಲ್ಲವೂ ಫಾರ್ವರ್ಡ್ ಮಾಡಿವಿ ಎಲ್ಲ ಒಳ್ಳಂಗಿರಲಿ ಎಲ್ಲವೂ ಒಳಗಿದ್ದು ದೇವರ ವೇಂಡಿ ಒಳಗಿ ಅದು ಎಲ್ಲ ಮೇರೆ ಅದಾವುದು ಮದುವೆ ಇನ್ಸ್ಟಿಟ್ಯೂಷನ್ ಮದುವೆ ಎಂಬುದು ಒಂದು ಇನ್ಸ್ಟಿಟ್ಯೂಷನ್ ಇದೆ ಇದು ಬಂದು ನಂಗೆ ಒಂದು ನೆರಿಗೆ ಕಪ್ಪದು ತಿರುಗಬಹುದು ಮದುವೆ ಮಾಡಿಬಿಟ್ಟು ಟಕ್ಕನ ಮದುವೆ ಮಾಡಿಬಿಟ್ಟು ನಂಗೆ ಎಲ್ಲ ಸ್ಕಿಪ್ ಮಾಡಿ ಇದೊಂದು ಕಪ್ಪದು ಒಂದು ಇನ್ಸ್ಟಿಟ್ಯೂಷನ್ ನಿಮ್ಮದು ಕಾಲೇಜ್ ಜಾಯಿನ್ ಮಾಡಿದೆ ಇದೀಗ ನೋಡ್ದಂಗೆ ಎಲ್ಲ ಕಪ್ಪದು ಕತ್ತೋ 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 ಒಂದೊಂದು ಜನವೂ ಕಪ್ಪದು ಅದು ಕಡೆ ಸಾವನ್ನ ಕಟ್ಟು ಕತ್ತುಂತಿಬೋದು ಒಂದೊಂದು ಜನವೂ ಹೆಣ್ರಿಗೆ ಏನು ಹೇಳ್ತಾರ ಗಂಡಗೆ ಏನು ಹೇಳ್ತಾರ ಏನು ಹೇಳುತ್ತೆ ಏಜಾಮಗೆ ಮರ್ಚೆ ಬಂದಾರ ಏಜಾಮಗೆ ಮನಸ್ಸರಿಲ್ಲದಾರ ಏಜಾಮಗೆ ಹಾಲುದಾರ ಅದೆಲ್ಲವನ್ನು ಕಂಡು ಹಿಡಿತು ನಂಗೆ ಹೆಂಗ್ ಬರ್ತ ಲೈಫ್ ಎಂಬುದು ಇನ್ಸ್ಟಿಟ್ಯೂಷನ್ ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಎಂಬುದು ಇದು ಅತ್ತ ಮಾಕೆ ಇದನ್ನ ಹೋಗೋಕ್ಕೆಲ್ಲ ಹೋಗೋನೆ ಕಟ್ಟ ಸೋಕುಮ ಕಟ್ಟ ಸರಿಯಾದ
அரண்மனை திறந்தாங்க. அரண்மனை யோகா சம்பந்த பக்கம் வராச போக முடியா? யோகா யோகா சுக்கத பக்கம் யோகா சம்பந்த மது புதுவிச்சுள்ளா அதில் அவங்க ஒராஸ் கடவுள் முடியா சத்தேன். அல்லிக்கோ சேர்த்தி அத்தமாக்கு இது வந்து மேரேஜ் இல்லை, மேரேஜ் இன்ஸ்டியூஷன் பார்த்தேன். இதனெல்லாம் ஃபார்வர்ட் மாடுவே நாங்கள் எல்லாக ஏகோதேனந்தில் தேவருடைய ஆசீர்வாதத்தோக நாங்கள் படுக்கும் ஜனெல்லாம் இன்னும் ஃபியூச்சர் தோக்க இன்னும் உள்ள இப்போதோ அடுத்த ஜென்ரேஷன் தோக்க எல்லாவும் ஃபஸ்ட் கிளாஸாக இதுனா போதுன்னா நாங்கள் நம்பிக்கை. ஆ நம்பிக்கை கண்டிப்பாக டெவலப் ஆகிறா, கண்டிப்பாக அதோ நாங்கள் ஏனோ விதை மாடினவோ அதுத்த கண்டிப்பாக நாங்கள் இதாக விட்றா. நான் கண்டிப்பாக மாடினேன். இது நாங்கள் எல்லா நம்பிக்கை வித்து எல்லோரும் ஃபார்வர்ட் பண்ணிவி எல்லாரும் ஹாப்பி லைஃப் அண்ட் எல்லோரும் தேங்க்யூ தேகி வீடியோக்கா நான் முடிச்சுன்னேன். நன்றி.